हेलो एवरीबॉडी एंड वेलकम टू gohash.in। ये खबर हम ला रहे हैं गुलबेगा से, जहां पर बिदर से आया हुआ ये 10th क्लास का स्टूडेंट जो गुलबेगा को दर्शन के लिए आया था बुद्ध विहार मंदिर और राम तीर्थ मंदिर आलंद रोड पर, वहां पर एक जो है छोटा सा लेक था, वहां पर ये बच्चा तीरने गया, इसकी वजह से वो वहां डूब गया और उसकी मौत हो गई। फायर फाइटर टीम्स वहां पर आए और उसकी बॉडी को निकाला है। नौजवानों से यही गुजारिश की जाती है कि आप जो मकसद के लिए आए हैं उस मकसद पे काम करें। ये तीरना वगैरह ये बहुत ही रिस्की काम होते हैं, ख़ास तौर पे अगर ऐसे तालाबों में आप जाएंगे या ऐसे लेक्स में जाएंगे जहां पर कोई आपको रेस्क्यू करने के लिए नहीं आता। ये बड़ा अफसोस भरी खबर है। आप देखते हैं कि माँ बाप कितने बेचैन और कितने जो है गमजदा हो चुके हैं। इस इतना बड़ा गम, एक नौजवान बच्चा 10th स्टैंडर्ड का बच्चा अगर आपके आँखों के सामने चले जाता है तो ये बहुत ही बड़ी गम की बात होती है घर वालों के लिए। आप सब नौजवानों से गुजारिश कर रहे हैं कि इस तरह की एक्टिविटीज में आप इन्वॉल्व ना हो। दिस वीडियो इज स्पॉन्सर्ड बाय महालक्ष्मी ज्वेलर्स, यूनाइटेड हॉस्पिटल, केबीएन यूनिवर्सिटी, शाहीन ग्रुप ऑफ इंस्टीट्यूशंस, फाइन आर्ट डिजाइनर्स, चुलबुल फर्नीचर एंड लाइटिंग, स्पार्कल्स इंटरनेशनल स्कूल, एमडीलीज प्रीमियम केक्स एंड डिजर्ट्स एंड बाय आदर्स ट्रेडर्स। ಮನೆಗೆ ಬಂದ ಕೂಡಲೇ ಯಾರಿಗೆ ನಡೆದ್ರೆ ಅಂತ ಕೇಳಿದೆ ನಾ. ಅವೆಲ್ಲ ಜೇಬಿನಾಗ ಒಂದೊಂದು ಅಂಗಿ ಒಂದು ಪ್ಯಾಂಟ್ ತಗೊಂಡು ಬಂದ್ರೆ ಎಲ್ಲರು ಹುಡುಗರು ಎಲ್ಲಿಗೆ ನಡೆದ್ರಿ ಅಂದ್ರೆ ಅವ್ರು ಹೇಳ್ತಾ ಇದ್ದಿದ್ದಿಲ್ಲ, ನಮ್ಮ ಹುಡುಗಗ ನಾ ಬಿಟ್ಟಿಲ್ಲ, ಹೋಗ್ಬೇಡ ಎಲ್ಲಿ ನಡೆದಿದ್ದೆ ನಾ ಬಿಡಂಗಿಲ್ಲ ನೋಡೋ ಸ್ಕೂಲಿಗೆ ಹೋಗು ನನ್ನ ಜೊತೆ ನಡೀರದ್ರಂತ ಕರಿತಾ ಇದ್ದಿದ್ದೆ ಅಂದ್ರೆ ಅವಾಗ ಹೇಳ್ದ ನಾವು ಬೆದ್ದನ ಗುಡಿ ನೋಡೋಕೆ ಗುಲ್ಬರ್ಗಕ್ಕೆ ಹೋಗ್ತೇವೆ, ಎಲ್ಲ ದೋಸ್ತರು ನಡೆದೇವು ಮಮ್ಮಿ ನೋಡೋಣ ವಾಪಸ್ ಬರ್ತೇವೆ ಅಂದರು ನಾವು ಬ್ಯಾಡ ಅಂದಿನಿ. ಮುಂಜೆ ನನ್ನ ಗ್ಲಾಸ್ ಹಾಲು ಕುಡ್ದಿಲ್ಲ ಮನೆಗೆ ಹಂಗೆ ಬಂದನು. ಅದರ ನಂತರ ನಮ್ಗೆ 3 ಗಂಟೆಗೆ ಫೋನ್ ಬಂತು ಸರ್, ಮತ್ತೆ ನಮ್ಮ 3 ಗಂಟೆಗೆ ಬಂದದ್ರಿ ರೀ, 12 ಗಂಟೆಲಿಂದ ಒಳಗೆ ನಾನು ನೀರಾಗ ಅಂತ ಬಂದದ್ರಿ ಸರ್, 12 ಗಂಟೆಲಿಂದ ನೀರೊಳಗೆ ಉಳ್ದನವ ನನಗೆ ಗೊತ್ತೇ ಆಗಿಲ್ಲ ರೀ. ಎಷ್ಟು ಜನ ಮಕ್ಕಳು ಮನೆ ಮಗ? 3 ಜನ ಮಕ್ಕಳು ರೀ. ಇವ ಎಷ್ಟು ಅದಾವ? ಅವ 3ನೇ ಅವನು ಸಣ್ಣವನ ರೀ. ಎಲ್ಲಕ್ಕ ಏನು ಓದ್ತಾನು? 9ನೇ ಕ್ಲಾಸ್ ಅನ ರೀ, 14 ವಯಸ್ಸು ಅಂದ್ರಿ. ಸ್ಕೂಲಿಗೆ ಹೋಗಿರ್ಲಿಲ್ಲ, ಹೋಗಿಲ್ಲ, ಚುಟ್ಟಿ ಮಾಡಿ ನಾಳೆ ಹೋಗ್ತೇನೆ ಅಂತ ಹೇಳಿದ್ನು ಸರ್. ಬೈದೆ ಮುಂಜಾನೆ ಬ್ಯಾಡ ಅಂದ್ರೂ ಹಂಗೆ ಬಂದನವ ಹುಡುಗರ ಜೊತೆ ಎಂದು ನೋಡಿಲ್ಲ. ಇನ್ನೊಂದು ಹುಡುಗ ನಾವು ಆಡ್ತಾನೆ ಈ ಸರ್. ಇವ ಸಣ್ಣವನ ಎಲ್ಲೂ ಹೋಗಿಲ್ಲರಿ, ಯಾವಾಗೂ ಹೋಗಿಲ್ಲ ಸರ್, ಎತ್ತು ನಾವು ಬಿಟ್ಟಿಲ್ಲ ಬಿ, ಅವ ಹೋಗಿಲ್ಲ ಬಿರಿ. ಬ್ಯಾಡ ಅಂದ್ರೆ ಮಾರಿ ಉಬ್ಬಿಸ್ಕೊಂಡು ಮನೆಗೆ ಇರ್ತಾನಂದ್ರೆ ಹೋಗಿಲ್ಲ ಸರ್, ಬ್ಯಾಡ ಅಂದ್ರೆ ಈಗೂ ಹಂಗೆ ಇರ್ತಾನೆ ಅಂತ ತಿಳ್ಕೊಂಡಿದ್ದೆ ಸರ್, ಹೋಗ್ಬಿಟ್ಟ. ನಿಮ್ಮ ಹೆಸರು? ನೀನು ಗೋಡಿಗೆ ನೋಡ್ಕೊಂಡಿದ್ದೀವಿ ರೀ, ನೀನು ಬಂದರೆ ಅವನಿಗೆ ಬಾತ್ರೂಮ್ ಬಂದಿದ್ದೆ, ಇದು ರಾಮ್ ಯಾನು ಹಾಂ ಗುಡಿ ನೋಡಕ್ಕೆ ಬಂದಿದ್ದೀವಿ ರೀ. ಆಯ್ತು ಅವನಿಗೆ ಸ್ಯಾಂಡಸ್ ಬಂದಿದೆ, ಸ್ಯಾಂಡಸ್ ಹೋಗಿದ್ದೀವಿ ರೀ. ಎಲ್ಲ ಹೇಗಂದ್ರಿ? ಆಯ್ತು ಅವ ನೀರಿನ ನೋಡ್ಯಾನ ರೀ, ನಾ ಆಡ್ತೇನೆ ಅಂದಂದ್ರಿ, ಎಷ್ಟು ಬರ್ತದ ಅಂದ್ರೆ ಇಸಲ್ ಇಸಲ್ ಆಡ್ತೇನೆ ಅಂದ್ರಿ. ಅವ್ ಬ್ಯಾಡ ಅಂದಿದ್ದೀವಿ ರೀ, ಬ್ಯಾಡ ಅಂದಿದ್ರಿ, ಆಡ್ತಾ ಆಡ್ತಾ ಬರ್ತದೆ ಅಂದ್ರಿ, ಓದೊಂದ್ರಿ ಭಾಳ ಒಂದು ಚಕ್ಕರ್ ಆಡಂದ್ರಿ ಬರ್ಲತ್ತದೆ ಜರ ಬರ್ಲತ್ತದೆ ಜರ ಹಿಂಗ್ ದಮ್ ಬಿಟ್ಟದ ರೀ ಅವನಿಗೆ. ಆಯ್ತು ಸೀರೆಲ್ಲ ಹಾಕಿದ್ದೇವ್ರಿ ನಾವು ಬಚ್ಚಸ್ಲ ಮಾಡಿದ್ವಿ, ಮಂದಿಗೆಲ್ಲ ಕಡಿದ್ದೇವ್ರಿ ಯಾರಿಗೆ ಬೇಸಲ್ ಬರಲ್ಲ ಅಂತ ಹೇಳಿ. ಮನೆಗೆ ಬಂದಿರ ನೀವು? ಹಾಂ ನಾ ಹೇಳ್ತೆ, ಅದು ಮಮ್ಮಿಗೆ ಒಂದು ಸಲ ಫೋನ್ ಹಚ್ಚಿದ್ರಿ. ಎಷ್ಟು ಮಂದಿ ಬಂದಿದ್ರು? 6 ಮಂದಿ ಬಂದಿದ್ದೆ. ಒಂದು ಕಾಂಗ್ರೆ ಒಂದೊಂದು ಹೆಂಗ್ ಬಂದ್ರಿ? ಇದ್ರಾಗ ಬಂದ್ರಿ? ಚೈನಾಗ ಬಂದಿದ್ದೇವ್ರಿ. ಎಷ್ಟು ಮಂದಿ? 6 ಮಂದಿ ಬಂದಿದ್ದೇವ್ರಿ. ಬಂದು ಏನು ಮಾಡಿದ್ರಿ? ಬಂದಿದ್ದೇವ್ರಿ ಮನೆಗೆ ಹೋದೇವ್ರಿ. ಮನೆಯಲ್ಲಿ ನಮ್ಮ ಸಣ್ಣ ಮಮ್ಮಿ ಇದ್ರಿ, ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ದೇವ್ರ ಗುಡಿ ಬಂದೇವ್. ರಾಮಚಿತ್ ಗುಡಿ ನೋಡಕ್ಕಿಂತ ಮುಂಚೆ ಬೇರೆ ಎಲ್ಲೆಲ್ಲ ಹೋಗ್ಬಂದಿರಿ? ಮನೆಗೆ ಹೋಗಿದ್ದೇವ್ರಿ. ಮನೆಯಿಂದ ಅಕ್ಕಡೆ ಹೋಗಿರಿ? ಹಾಂ. ಅಲ್ಲಿ ಗುಡಿ ಅದ ಅಂತ ಫೋನ್ ಐತ್ರಿ, ಅಲ್ಲಿ ಹೋಗಿ ಬಂದ. ಇಲ್ಲ ರೀ ಗುಲ್ಬರ್ಗ ಬಂದಿದ್ರೆ ಸಂಬಂಧ ನೀವು ಬಂದಿದ್ದು ಸುಮ್ಮನೆ ಇದು ಬುದ್ಧನ ಗುಡಿ ನೋವಾಗ ಬಂದಿದ್ದೆ ನೋಡಿದ್ರೆ ಇಲ್ಲ ಬುದ್ಧ ಬಂದಿರ? ಇಲ್ಲ ರೀ. ಏನು ಹೋಗ್ತಾನ ಹುಡುಗ ನಿಮ್ಮ ದೋಸ್ತ? ಬೇರೆ ಸ್ಕೂಲ್ ಹೋಗಿರ್ತಾನೆ. ಬೇರೆ ಸ್ಕೂಲ್? ಹಾಂ. ಒಂದು ಫ್ರೆಂಡ್ಸ್ ಹೆಂಗ್ ನೀವು ಮತ್ತೆ ಒಂದೇ ಇರೋದಲ್ಲ? ಹಾಂ ಒಂದೇ ಗಲ್ಲೆಗೆ ಇರ್ತಾರೆ. ಒಂದೇ ಗಲ್ಲೆಗೆ ಇರ್ತಾರೆ? ನಮ್ಮ ಸಾತ್ರ ಸಾಸಿ ಮಗಳೇ ಹೇಳ. ನಿನ್ನ ಹೆಸರು? ಪ್ರಜ್ವಲ್.
This video is sponsored by Mahalakshmi Jewelers, United Hospital, KBN University, Shaheen Group of Institutions, Fine Art Designers, Chulbul Furniture and Lighting, Sparkles International School, MD Lee's Premium Cakes and Desserts, and by Adas Traders.